ಈಗ ನಾವು ಹೋಗ್ತಾ ಇರೋದು ಪಾಕಶಾಲಾ 2 ತೈಲ ವಿಭಾಗ ಅಂತೇಳಿ. ಸೊ ಒಳಗಡೆ ಈಗ ಪ್ರಿಪ್ರೇಷನ್ಸ್ ಎಲ್ಲ ಆಗ್ತಾ ಇದೆ, ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಬರ್ ಇಲ್ಲಿ ತೈಲಗಳನ್ನು ನಾವು ತಯಾರಿಕೆ ಮಾಡ್ತೀವಿ. ತೈಲಗಳು ಅಂತ ಹೇಳಿದ್ರೆ ಹೇರ್ ಆಯಿಲ್ಸ್ ಇರ್ಬೋದು, ಮತ್ತು ಎಲ್ಲ ರೀತಿಯಾದಂತಹ ಈಗ ಜಾಯಿಂಟ್ ಪೇಯ್ನ್ಸ್ಗೆ ಅಂಥೇಳಿ ಕ್ಲಾಸಿಕಲ್ ಶಾಸ್ತ್ರೀಯವಾಗಿ ಹಲವಾರು ತೈಲಗಳಿದೆ. ನಾರಾಯಣ ತೈಲ ಇರ್ಬೋದು, ಹಿಮಸಾಗರ ತೈಲ ಇದೆ, ಅಶ್ವಗಂಧ ಬಲಲಾಕ್ಷಾದಿ ತೈಲ ಅಂತ ಹೇಳಿ ಕುಂಕುಮಾದಿ ತೈಲ ಅಂತ ಇದೆ, ಅದರದ್ದೆಲ್ಲ ತಯಾರಿಕೆ ನಾವಿಲ್ಲಿ ಮಾಡ್ತೀವಿ. ಮತ್ತು ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾವು ಇಲ್ಲಿ ಸಹ ನಾನು ನಿಮಗೆ ಕಳೆದ ಪಾಕಶಾಲೆಯಲ್ಲಿ ಹೇಳಿದಾಗೆ ಎಲ್ಲ ಔಷಧಗಳನ್ನು ನಾವು ಶಾಸ್ತ್ರೀಯವಾಗಿ ಅಥೆಂಟಿಕ್ ಆಗಿರೋಂತಹ ಒಂದು ದ್ರವ್ಯಗಳನ್ನು ನಾವು ಉಪಯೋಗಿಸಿ ಮಾಡೋವಂಥದ್ದು. ಯಾವುದೇ ರೀತಿ ಎಕ್ಸ್ಟ್ರಾಕ್ಟ್ಸ್ ಆಗಿರ್ಬೋದು ಅಥವಾ ಕೃತಕವಾಗಿ ಯಾವುದೇ ಥರದ ಒಂದು ಕಲರಿಂಗ್ ಏಜೆಂಟ್ ಇಲ್ಲದೆ ಇರ್ಬೋದು, ಅದು ಯಾವುದನ್ನು ನಾವು ಇಲ್ಲಿ ಬಳಕೆ ಮಾಡೋದಿಲ್ಲ. ಎಲ್ಲಾನು ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಏನು ಸಿಗುತ್ತೋ ಅದನ್ನ ಆಯುರ್ವೇದ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದಾರೋ ಅದೇ ರೀತಿಯಾದಂತಹ ಒಂದು ಇದನ್ನ ನಾವು ಅಳವಡಿಸ್ಕೊಂಡು ತಯಾರಿಕೆಯನ್ನ ಮಾಡ್ತಾ ಇದೀವಿ. ಒಂದು ತೈಲಗಳನ್ನ ತಯಾರು ಮಾಡ್ಬೇಕಂದ್ರೆ ಮಿನಿಮಮ್ ನಮ್ಗೆ 8-10 ದಿವಸ ಬೇಕಾಗತ್ತೆ. ಯಾಕೆಂದ್ರೆ ನಾವು ಇಲ್ಲಿ ಎಲ್ಲವನ್ನು ಸಹಜವಾಗಿ ಮ್ಯಾನ್ಯುಯಲ್ ಆಗಿ ಮಾಡೋದ್ರಿಂದ 8-10 ದಿವಸ ನಮ್ಗೆ ಒಂದು ತೈಲ ಪ್ರಿಪ್ರೇಷನ್ಗೆ ಬೇಕಾಗತ್ತೆ. ನಮ್ಮಲ್ಲಿ ತುಂಬಾ ತೈಲ ಹೆಚ್ಚು ಪ್ರಸಿದ್ಧಿ ಆಗಿರುವಂತಂದ್ರೆ ನೀಲ ಹೇರ್ ಆಯಿಲ್ ಅಂತ ಇದೆ. ಅದು ಒಂದು ಒಳ್ಳೆ ಕೇಶ ವೃದ್ಧಿ ಮಾಡುವಂತಹ ಒಂದು ತೈಲ. ಹಾಗೆ ಜ್ಯೋತಿಷ್ಮತಿ ತೈಲ ಕೂಡ ಇದೆ, ಮತ್ತೆ ಕುಂಕುಮಾದಿ ತೈಲ ಅಂತ ಸಹ ಇದೆ. ಕುಂಕುಮಾದಿ ತೈಲ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ, ಅದು ಮುಖದ ಕಾಂತಿಯನ್ನ ಹೆಚ್ಚಿಸುವಂಥದ್ದು ಅಥವಾ ಈ ಆಕ್ನೇಸ್ ಅಂತ ಏನ್ ಹೇಳ್ತೀವಿ ಪಿಂಪಲ್ಸ್, ಅದನ್ನ ಕಡಿಮೆ ಮಾಡುವಂಥದ್ದು. ಅಂದ್ರೆ ನೋಡಿ, ಈಗ ಕಾಸ್ಮೆಟಿಕ್ಸ್ ಎಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಬಂದಿದೆ. ಸೊ 5000 ವರ್ಷದ ಹಿಂದೆನೆ ನಮ್ಮ ಸುಶ್ರುತಾಚಾರ್ಯರು ಹಾಗೂ ಚರಕಾಚಾರ್ಯರು ಅವಾಗ್ಲೇ ಕಾಂಪ್ಲೆಕ್ಷನ್ಗೆ ಏನ್ ಬೇಕು ಅಂತ ಒಂದು ಅದ್ಭುತವಾದಂತಹ ಒಂದು ಉತ್ಪನ್ನನ ಅವತ್ತೇ ಕೊಡುಗೆಯಾಗಿ ನೀಡಿದ್ದಾರೆ ಅವರು. ಅದು ಇವತ್ತಿಗೂ ಸೌತ್ ಏಷ್ಯಾದಲ್ಲಿ ಏನಿದೆ, ಎಲ್ಲರೂ ಸಹ ಕುಂಕುಮಾದಿ ತೈಲವನ್ನ ಇವತ್ತಿಗೂ ಸಹ ಒಂದು ಕಾಸ್ಮೆಟಿಕ್ ಇದಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ತೈಲ ಪ್ರಿಪರೇಷನ್ ಆಗ್ತಾ ಇದೆ, ಮತ್ತೆ ಶರಬತ್ತು ಪ್ರಿಪೇರ್ ಆಗ್ತಾ ಇದೆ. ಇಲ್ಲಿ ಮಾದಿಫಲ ರಸಾಯನ ಅಂತ ಹೇಳಿ, ಮಾದಿಫಲ ರಸಾಯನ ಅನ್ನೋದು ಗ್ಯಾಸ್ಟ್ರೈಟಿಸ್ಗೆ ಉಪಯೋಗ ಮಾಡುವಂತಹ ಒಂದು ಪ್ರಾಡಕ್ಟ್. ಅದು ಹೇಗೆ ಅಲೋಪತಿಯಲ್ಲಿ ಆಂಟಾಸಿಡ್ಸ್ ಆ ತರ ಎಲ್ಲ ಯೂಸ್ ಮಾಡ್ತಾರೆ, ಅದಕ್ಕೆ ಅದೇ ರೀತಿಯಾದಂತಹ ಇಲ್ಲಿ ನಮ್ಮ ಮಾದಿಫಲ ರಸಾಯನ ತುಂಬಾ ತುಂಬಾ ಒಳ್ಳೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಗರ್ಭಿಣಿ ಸ್ತ್ರೀಯರಲ್ಲೂ ಸಹ ಇದನ್ನ ತುಂಬಾ ಸೇಫ್ ಆಗಿ ನಾವು ಕೊಡಬಹುದು. ಮಾದಿಫಲ ರಸಾಯನ ತಯಾರಿಕೆ ಆಗ್ತಾ ಇದೆ ಹಾಗೂ ತೈಲ ಸಹ ಪಾಕ ಆಗ್ತಾ ಇದೆ, ಅದನ್ನ ನೀವು ನೋಡ್ಕೊಳ್ಬಹುದು ಇಲ್ಲಿ.